ದೆಹಲಿ ಅವರು ಅರವಿಂದ್ ಕೇಜ್ರಿವಾಲ್ ಈಗಾಗಲೇ ತೀರ್ಮಾನ ತಗೊಂಡ್ಬಿಟ್ರು ಮತ್ತೆ ಒಂದು ವಾರ ಲಾಕ್ ಡೌನ್ ಅನ್ನು ವಿಸ್ತರಿಸಿ ಈಗಾಗಲೇ ಅವರು ಆದೇಶವನ್ನು ಕೂಡ ಹೊರಡಿಸಿಬಿಟ್ಟಿದ್ದಾರೆ ಒಂದು ವಾರ ಲಾಕ್ ಡೌನ್ ಅನಿವಾರ್ಯ ಅನ್ನೋ ತೀರ್ಮಾನಕ್ಕೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರು ಬಂದುಬಿಟ್ಟಿದ್ದಾರೆ ಈಗಷ್ಟೇ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿದರು ಮತ್ತೆ ಒಂದು ವಾರ ಲಾಕ್ ಡೌನ್ ಅನ್ನು ವಿಸ್ತರಿಸಿದ್ದಾರೆ ನಮ್ಮಲ್ಲಿ ನಂಬರ್ಸ್ ಕಡಿಮೆ ಆಗ್ತಾ ಇಲ್ಲ ಹಾಗಾಗಿ ಇನ್ನೊಂದು ವಾರ ಬೇಕು ನಮಗೆ ಆಕ್ಸಿಜನ್ ಸಪ್ಲೈ ಜಾಸ್ತಿ ಮಾಡ್ಕೋಬೇಕು ಮೇ 3 ರ ಬೆಳಗ್ಗೆ 5 ಗಂಟೆ ತನಕ ಅವರು ಈಗ ಲಾಕ್ ಡೌನ್ ಅನ್ನು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾರೆ ಸೋ ಹಾಗಾಗಿ ಈಗ ದೆಹಲಿ ಸರ್ಕಾರ ಕೈಗೊಂಡಂತ ಕಠಿಣ ನಿರ್ಧಾರವನ್ನ ನಮ್ಮ ರಾಜ್ಯ ಸರ್ಕಾರನು ಕೈಗೊಳ್ಳುತ್ತಾ ಅಂತ ಈ ಎರಡು ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಒಂದೇ ಹಂತದಲ್ಲಿದೆ ಅಲ್ಲೂ ಕೂಡ 27 28000 ಕೇಸ್ ಬರ್ತಾ ಇದೆ ದಿನಕ್ಕೆ ಇಲ್ಲೂ ಕೂಡ ಹೆಚ್ಚು ಕಡಿಮೆ 30000 ಹತ್ತತ್ರ ಇದೆ ಏನು ಮಾಡ್ತಾರೆ ಅಂತ ಸೋ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ ನವದೆಹಲಿ ಪ್ರತಿನಿಧಿ ಶಬೀರ್ ಅವರಿಂದ ಪಡೆಕೊಳ್ಳೋಣ ಶಬೀರ್ ಈಗ ಕೇವಲ ಲಾಕ್ ಡೌನ್ ಅನ್ನು ಘೋಷಣೆ ಮಾಡಿಬಿಟ್ರೆ ಆಗಲ್ಲ ಶ್ರಮಿಕ ವರ್ಗದವರಿಗೆ ಅನುಕೂಲವನ್ನ ಮಾಡ್ಕೊಡಬೇಕಾಗುತ್ತೆ ಹೇಗಿದ್ರು ದೆಹಲಿ ಕೇಜ್ರಿವಾಲ್ ಸಿಎಂ ಕೇಜ್ರಿವಾಲ್ ಅವರು ಒಂದು ವಾರ ಎಕ್ಸ್ಟೆಂಡ್ ಮಾಡಿದ್ದಾರೆ ಈ ಎಲ್ಲಾ ಫೆಸಿಲಿಟಿ ಅನ್ನು ಕೊಟ್ಟು ಅದರಿಂದ ಫಲಶೃತಿ ಕೂಡ ಪಡಿತಾ ಇದ್ದಾರ ಹೇಗೆ ಅರವಿಂದ್ ಈಗ ದೆಹಲಿಯಲ್ಲಿ ಮುಂದಿನ ಒಂದು ವಾರಗಳ ಕಾಲ ಲಾಕ್ಡೌನ್ ಅನ್ನು ವಿಸ್ತರಣೆ ಮಾಡಲಾಗಿದೆ ಮುಂದಿನ ಸೋಮವಾರ ಬೆಳಗ್ಗೆ 5 ಗಂಟೆವರೆಗೂ ಕೂಡ ಲಾಕ್ಡೌನ್ ಅನ್ನು ವಿಸ್ತರಣೆ ಮಾಡಲಾಗ್ತಾ ಇದೆ ಅಂತ ಈಗ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರು ಘೋಷಣೆಯನ್ನು ಮಾಡಿರುವಂತದ್ದು ಬಹಳ ಪ್ರಮುಖವಾಗಿ ಲಾಕ್ಡೌನ್ ವಿಸ್ತರಣೆಗೆ ಕಾರಣಗಳೇನು ಅಂತ ನಾವು ಗಮನಿಸಿದಂತ ಸಂದರ್ಭದಲ್ಲಿ ಒಂದು ಏನು ದೆಹಲಿಯ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಕೊರತೆ ಉಂಟಾಗ್ತಾ ಇದೆ ಪ್ರತಿನಿತ್ಯ ಸೋಂಕಿತರ ಸಂಖ್ಯೆ ಕೂಡ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ ಆದ್ರೆ ಲಾಕ್ಡೌನ್ ನಿಂದ ಒಂದ್ 2-3 ಸಾವಿರದಷ್ಟು ಪ್ರಕರಣಗಳ ಇಳಿಕೆಯನ್ನ ಕಂಡಿದ್ರು ಹೊರತಾಗಿಯೂ ಕೂಡ ಸೋಂಕಿನ ಪ್ರಮಾಣ ದೊಡ್ಡ ಪ್ರಮಾಣದಲ್ಲಿ ನಿಯಂತ್ರಣಕ್ಕೆ ಬಂದಿಲ್ಲ ಹೀಗಾಗಿ ಮತ್ತೊಂದು ವಾರ ಲಾಕ್ಡೌನ್ ಅನ್ನ ವಿಸ್ತರಣೆ ಮಾಡಿದಂತ ಸಂದರ್ಭದಲ್ಲಿ ಒಂದು ಹಂತದಲ್ಲಿ ಸೋಂಕಿನ ಚೈನ್ ಅನ್ನ ಕಟ್ ಮಾಡಬಹುದು ಮತ್ತೆ ಸೋಂಕು ನಿಯಂತ್ರಣಕ್ಕೆ ತರಬಹುದು ಮತ್ತೆ ಈ ಅವಧಿಯಲ್ಲಿ ಒಂದಿಷ್ಟು ವೈದ್ಯಕೀಯ ಸೌಲಭ್ಯಗಳನ್ನ ಹೆಚ್ಚು ಮಾಡ್ಕೊಳ್ಳೋದು ಪ್ರಯತ್ನದಲ್ಲಿ ದೆಹಲಿ ಸರ್ಕಾರ ಇದೆ ಅದು ಆಕ್ಸಿಜನ್ ಕೊರತೆಯನ್ನ ನೀಗಿಸೋದಾಗಿರ್ಬೋದು ಏನು ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಔಷಧಿಗಳನ್ನ ಸ್ಟಾಕ್ ಮಾಡ್ಕೊಳ್ಳೋದಾಗಿರ್ಬೋದು ಈ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಾ ಇದೆ ಇನ್ ದ ಸೇಮ್ ಟೈಮ್ ಲಾಕ್ಡೌನ್ ಇಂದ ಆಗ್ಬಹುದಾದಂತಹ ಅನಾಹುತಗಳನ್ನ ಫೇಸ್ ಮಾಡ್ಲಿಕ್ಕೂ ಕೂಡ ಈಗ ದೆಹಲಿ ಸರ್ಕಾರ ತೀರ್ಮಾನ ಮಾಡಲಾಗಿದೆ ಕಳೆದ ಬಾರಿ ಲಾಕ್ಡೌನ್ ಅನ್ನ ಘೋಷಣೆ ಮಾಡಬೇಕಾದಂತ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಸ್ಪಷ್ಟವಾಗಿ ಹೇಳಿದ್ರು ವಲಸೆ ಕಾರ್ಮಿಕರು ಯಾರು ಕೂಡ ದೆಹಲಿಯನ್ನ ಬಿಟ್ಟು ಹೋಗ್ಬೇಕಾದಂತ ಅವಶ್ಯಕತೆ ಇಲ್ಲ ಕೇವಲ 6 ದಿನಗಳ ಕಾಲ ಮಾತ್ರ ಲಾಕ್ಡೌನ್ ಅನ್ನ ಮಾಡ್ತೀವಿ ಅದ ಈ ಲಾಕ್ಡೌನ್ ಸಮಯದಲ್ಲಿ ನಿಮ್ಗೆಲ್ಲ ಏನ್ ಅನುಕೂಲತೆಗಳು ಬೇಕೋ ಅದನ್ನೆಲ್ಲ ಕೂಡ ಮಾಡಲಾಗುತ್ತೆ ಜೊತೆಗೆ ಊಟದ ವ್ಯವಸ್ಥೆಯನ್ನ ಕೂಡ ಅಲ್ಲಲ್ಲಿ ಮಾಡಲಾಗುತ್ತೆ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ರು ಅದರಂತೆ ಕೆಲವೆಡೆ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಿದ್ರು ಈಗ ಲಾಕ್ಡೌನ್ ವಿಸ್ತರಣೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಮತ್ತಷ್ಟು ವೇಗವಾಗಿ ಕೂಲಿ ಕಾರ್ಮಿಕರು ಅಥವಾ ವಲಸೆ ಕಾರ್ಮಿಕರು ಅಥವಾ ಶ್ರಮಿಕ ವರ್ಗಕ್ಕೆ ಬೇರೆ ಬೇರೆ ರೀತಿಯಾದಂತ ಅನುಕೂಲಗಳನ್ನ ಮಾಡಿಕೊಡುವಂತ ಪ್ರಯತ್ನವನ್ನ ಕೂಡ ದೆಹಲಿ ಸರ್ಕಾರ ಮಾಡ್ತಾ ಇದೆ ಬೇರೆ ಬೇರೆ ಕಡೆ ಊಟದ ವ್ಯವಸ್ಥೆಯನ್ನ ಅಂದ್ರೆ ಲಂಗರ್ಗಳನ್ನ ತೆಗೆಯುವ ಮೂಲಕ ಊಟದ ವ್ಯವಸ್ಥೆಯನ್ನು ಕೂಡ ಮಾಡುವಂತ ಪ್ರಯತ್ನವನ್ನ ಈಗ ದೆಹಲಿ ಸರ್ಕಾರ ಶುರು ಮಾಡಿಕೊಂಡಿದೆ ಅರವಿಂದ್ ಥ್ಯಾಂಕ್ ಯು ಶಬೀರ್ ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ದೆಹಲಿ ಸರ್ಕಾರದ ನಿರ್ಧಾರ ರಾಜ್ಯ ಸರ್ಕಾರವು ಕೂಡ ಕೈಗೊಳ್ಳುತ್ತಾ ಅಂತ